ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೋಣಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬುಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥ ನಗರ ಮೈಸೂರು ನಾಮಫಲಕ ಹಿಡಿದು ವಿದ್ಯಾರ್ಥಿನಿಯರಿಂದ ಧರಣಿ. ಹಿಜಾಬ್ ಧರಿಸಿ ಆಗಮಿಸಿದ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೆಲ ವಿದ್ಯಾರ್ಥಿನಿಯರಿಂದ ಕಾಲೇಜಿನ ಗೇಟ್ ಮುಂಭಾಗ ಶನಿವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಹಿಜಾಬ್ ಧರಿಸಿ ತರಗತಿಗೆ ಪ್ರವೇಶಿಸಲು ಅವಕಾಶ ನೀಡುವಂತೆ ಆಗ್ರಹಿಸಿ ನಾಮಫಲಕ ಹಿಡಿದು ಧರಣಿ ನಡೆಸಿದರು. ಫೆಬ್ರವರಿ 18ರಂದು ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಾಲೇಜು ಪ್ರಾಂಶುಪಾಲರೊಂದಿಗೆ ವಾದಕ್ಕಿಳಿದರು. ಶನಿವಾರ ಮತ್ತೆ ಹಿಜಾಬ್ ಧರಿಸಿ ಆಗಮಿಸಿದ 5 ವಿದ್ಯಾರ್ಥಿನಿಯರು ನ್ಯಾಯ ಒದಗಿಸಿ ಎಂದು ಆಗ್ರಹಿಸಿದರು. ಶುಕ್ರವಾರ ಪ್ರತಿಭಟಿಸಿದ್ದ ಬಹುತೇಕ ವಿದ್ಯಾರ್ಥಿನಿಯರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಗೈರಾಗಿದ್ದಾರೆ. ಪ್ರತಿನಿತ್ಯ ಹೈಕೋರ್ಟ್ ಆದೇಶಕ್ಕಾಗಿಯೇ ಕಾಯುತ್ತಿದ್ದೇವೆ, ಆದರೆ ವಿಚಾರಣೆ ಮುಂದೂಡುತ್ತಲೇ ಇದ್ದಾರೆ. ಇದರಿಂದ ನಮ್ಮ ಶಿಕ್ಷಣಕ್ಕೆ ಸಮಸ್ಯೆಯಾಗುತ್ತಿದೆ ಎಂದು ವಿದ್ಯಾರ್ಥಿನಿಯರು ಅಸಮಾಧಾನ ವ್ಯಕ್ತಪಡಿಸಿದರು. ಕಾಲೇಜಿಗೆ ಪೊಲೀಸರಂತೂ ಬಿಡ್ತಾ ಇಲ್ಲ ಸರ್, ನಾಯಿಗಿಂತ ಕಡೆ ಮಾಡಿ ಹೋಗಿ ಹೋಗಿ ಅಂತ. ಅದೇ ಕಾಲೇಜೊಳಗೆ ಹೋಗುವಾಗ ಲೆಕ್ಚರ್ಸ್ ಅಂತೂ ಅದಕ್ಕಿಂತ ಕಡೆ ಸರ್, ನಾಯಿಗಿಂತ ಕಡೆ ಸರ್. ಹೋಗಿ ಹೋಗಿ ಹೊರಗೆ ಹೋಗಿ ಹೊರಗೆ ಹೋಗಿ ಕ್ರಿಮಿನಲ್ ಸ್ಟೆಪ್ ಟ್ರೀಟ್ ಸರ್ ನಮ್ಮನ್ನ. ನಾವೆಂತ ಮಾಡಿಲ್ಲ ಸರ್, ನಾವು ನಮ್ಮ ರೈಟ್ಸ್ಗಾಗಿ ಇದು ಮಾಡ್ತಿರೋದು. ಹಿಜಾಬ್ 1-2 ವರ್ಷ ಆಯ್ತು ಸರ್, ನಮ್ಮನ್ನು ಮುಂದೆ ಕೂರಿಸಿ ಲೆಸನ್ ಮಾಡಿಸಿದ್ದಾರೆ ಸರ್ ಇವರು. ಈಗ ಇವ್ರಿಗೆ ಪ್ರಾಬ್ಲಮ್ ಆಗ್ತಿರೋದು ಸರ್, ಒಂದು ದಿನ ಆಯಿತು 10 ನಿಮಿಷಕ್ಕೆ ಸರ್, 10 ನಿಮಿಷಕ್ಕೆ ಇವರು ಕೇಸಸ್ ಅಲ್ಲಿ ಹಾಕೋಬಂದು ಅಂತ ಹೇಳಿಬಿಟ್ಟು ನಮ್ಮ 2 ವರ್ಷದ ಶಾಲ್ ತೆಗಿತಾ ಇದ್ದಾರೆ ಸರ್ ಇವರು. ಅದು ಮತ್ತೆ ಕ್ವಶನ್ ಸರ್ ನಮಗೆ, ನಿಮಗೆ ಹಿಜಾಬ್ ಬೇಕಾ ಅಲ್ಲ ಎಜುಕೇಷನ್ ಬೇಕಾ ಅಂತೆಲ್ಲ ಕೇಳ್ತಿದ್ದಾರೆ ಸರ್. ಇದು ಕ್ವಶನ್ಸ್ ಸರ್. ಹೈಕೋರ್ಟ್ನ ಕಾದು ಕಾದು ಸರ್ 3 ದಿನದ ಕಾಲೇಜ್ ಹೋಯ್ತು ಸರ್, 3 ದಿನದ ಅಟೆಂಡೆನ್ಸ್ ಹೋಯ್ತು ಸರ್. ಒಂದೊಂದು ಪೀರಿಯಡ್ಗೆ ಒಂದೊಂದು ಅಟೆಂಡೆನ್ಸ್ ತೆಗಿತಾರೆ ಸರ್. ಅಟೆಂಡೆನ್ಸ್ ಕೊಡಲಿ ಸರ್, ನಾವು ಮನೇಲಿ ಕೂರ್ತೀವಿ ಸರ್, ಎಂತ ಮಾತಾಡೋಕ್ಕೆ ಬರೋದು ಸರ್. ಅಟೆಂಡೆನ್ಸ್ ಕೊಡಲಿ ಸರ್ ನಮಗೆ. ಎಕ್ಸಾಮ್ಗೆ ನಾಡಿದ್ದಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸರ್ ನಮಗೆ. ಅವರು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹಿಜಾಬ್ ಬಿಚ್ಚಿ ಬನ್ನಿ ಅಂತ ಹೇಳ್ತಿದ್ದಾರೆ ಸರ್. ನಾವು ಬಿಚ್ಚಲ್ಲ ಸರ್ ಹಿಜಾಬ್, ಇಲ್ಲಿ ಅವ್ರಿಗೆ ನೋಡೋಕ್ಕಾಗಲ್ಲ ಅಂತ ಹೇಳಿದೆ ಸರ್. ನಮಗೆ ಬೇರೆ ಕ್ಲಾಸ್ ರೂಮ್ ಮಾಡಲಿ ಸರ್. ಯಾವ ಲೆಕ್ಚರ್ಸ್ಗೆ ನಮ್ಮ ಹಿಜಾಬ್ ನೋಡಿ ಖುಷಿ ಪಡ್ತಾರೆ ಅವ್ರು ಬರಲಿ ಸರ್, ಅವ್ರು ಮಾತಾಡಲಿ ಒಂದು. ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಗೇಟ್ ಮುಂಭಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಮಧ್ಯಾಹ್ನ ನಂತರ ಮನೆಗೆ ತೆರಳಿದರು. ಕೇಸರಿ ಶಾಲು ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳು ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕೆಂದು ಮಡಿಕೇರಿ ಶಾಸಕರು ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಜಾಬ್ ಪ್ರಕರಣ ದೊಡ್ಡ ಪ್ರಕರಣವಲ್ಲ, ವಿದ್ಯಾಲಯಕ್ಕೆ ಬರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿದ್ಯಾ ಕಲಿಕೆಯಲ್ಲಿ ಬಂದಿದ್ದೇವೆ ಎಂಬ ಚಿಂತನೆ ಇರಬೇಕು. ವಿದ್ಯೆ ಕಲಿತು ತಮ್ಮ ಕಾಲಿನ ಮೇಲೆ ನಿಂತುಕೊಳ್ಳಲು ಕಲಿತುಕೊಳ್ಳಬೇಕು. ಕೇಸರಿ ಶಾಲು ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳು ಮೊದಲು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಹಲವಾರು ಜನ ಪುಸಲಾಯಿಸಿ ಕಳಿಸಿರಬಹುದು, ಆದರೆ ಅದನ್ನು ವಿದ್ಯಾರ್ಥಿಗಳು ಚಿಂತನೆ ಮಾಡಿ ನಡೆದುಕೊಳ್ಳಬೇಕು ಎಂದರು. ಹಿಜಾಬ್ ಪ್ರಕರಣ ದೊಡ್ಡ ಪ್ರಕರಣವೇ ಅಲ್ಲ. ನಮ್ಮ ಈ ವಿದ್ಯಾ ಕೇಂದ್ರಕ್ಕೆ ಹೋದಾಗ ನಮ್ಮ ಚಿಂತನೆ ಏನಿರಬೇಕು, ನಾವು ವಿದ್ಯೆ ಕಲಿಯೋದಕ್ಕೆ. ಹಾಗಾಗಿ ಕೇಸರಿ ಶಾಲಾಗಲಿ ಹಿಜಾಬ್ ಆಗಲಿ ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಪಾಲನೆ ಮಾಡೋದ್ರ ಕೆಲಸವನ್ನು ನಾವು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಂಡೆಂಟ್ ಆಫ್ ಕೋರ್ಟ್ ಬರ್ತದೆ, ಇದನ್ನು ಕೂಡ ನಾವು ಅರ್ಥಕೊಳ್ಬೇಕು. ಅದಕ್ಕೆಲ್ಲದಕ್ಕಿಂತ ಮುಖ್ಯ ಇಂಪಾರ್ಟೆಂಟ್ ವಿದ್ಯಾ ಕೇಂದ್ರದಲ್ಲಿ ನಾವು ವಿದ್ಯೆಯನ್ನು ಕಲಿತು ನಮ್ಮ ಕಾಲಿನ ಮೇಲೆ ಕಾಲು ನಿಂತ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇವತ್ತು ಹಲವಾರು ಜನ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪುಸಲಾಯಿಸಿ ಅವರನ್ನು ಕಳಿಸ್ಬೋದು, ನಿಜವಾಗಲೂ ಕೂಡ ಅವರವರೇ ಚಿಂತನೆ ಮಾಡಿ ನೋಡಬೇಕಾಗ್ತದೆ. ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಹೈ ಲೆವೆಲಲ್ಲಿ ಯಾವ ಹಿಜಾಬ್ ಇಲ್ಲ ಏನಿಲ್ಲ, ಪ್ಯಾಂಟು ಚಡ್ಡಿ ಹಾಕ್ಕೊಂಡು ಓಡೋದು ನಾವು ನೋಡ್ತಾ ಇದ್ದೀವಿ ಹೈ ಲೆವೆಲ್. ಎಲ್ಲರೂ ಕೂಡ ಲೋ ಲೆವೆಲಲ್ಲಿ ಕೂಡ ಪಾಪ ಸ್ಕೂಲಿ ಕೆಲಸ ಮಾಡೋಕ್ಕವರು ಯಾವ ಹಿಜಾಬ್ ಇದು ಮಾಡಿದ್ರೆ ಏನು ಮಾಡಿದ್ರೆ ಅವರ ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಈ ಮಧ್ಯದಲ್ಲಿ ಇರುವರದೇ ಕಿತಾಪತಿ, ಈ ಮಧ್ಯದಲ್ಲಿ ಇರುವರೇ ಭಾಳ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಾನು ಕೇಸರಿನೂ ಹಾಕ್ಬೇಡಿ, ಹಿಜಾಬೂ ಹಾಕ್ಬೇಡಿ, ವಿದ್ಯೆಗೆ ಒತ್ತು ಕೊಡುವಂಥ ಕೆಲಸ ಮಾಡಿ ಊಟ ಆದೇಶವನ್ನು ಪಾಲನೆ ಮಾಡಿ ಅಷ್ಟೇ. ಎರಡು ಸಾವಿರದ 2022-23 ಸಾಲಿನ ಮಡಿಕೇರಿ ನಗರಸಭೆಯ 126,21,15,000 ಮೊತ್ತದ ಬಜೆಟ್ ಅನ್ನು ನಗರಸಭಾಧ್ಯಕ್ಷೆ ಅನಿತಾ ಪೋಯ್ಯ ಶನಿವಾರ ಮಂಡಿಸಿದರು.
ನಗರದ ನಗರಸಭಾ ಸಭಾಂಗಣದಲ್ಲಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರ ಉಪಸ್ಥಿತಿಯಲ್ಲಿ ನಗರಸಭಾಧ್ಯಕ್ಷರು ಬಜೆಟ್ ಮಂಡಿಸಿದರು. 75,05,000 ರೂಪಾಯಿ ಆರಂಭಿಕ ಶುಲ್ಕವಿನ ಬಜೆಟ್ನಲ್ಲಿ 2022-23 ಸಾಲಿನ 118,71,10,000 ಆದಾಯ ನಿರೀಕ್ಷಿಸಲಾಗಿದೆ. 121,21,15,000 ಖರ್ಚು ನಿರೀಕ್ಷಿಸಲಾಗಿದ್ದು 5,00,000 ಉಳಿತಾಯದ ನಿರೀಕ್ಷೆ ಹೊಂದಲಾಗಿದೆ. ಬಜೆಟ್ ಮಂಡನೆಯ ಸಭೆಯ ಆರಂಭದಿಂದಲೇ ಎಸ್ಡಿಪಿಐ ಸದಸ್ಯ ಅಮೀನ್ ಮೊಹ್ಸಿನ್ ಆಕ್ಷೇಪ ವ್ಯಕ್ತಪಡಿಸಿದರು. ಬಜೆಟ್ ಮಂಡನೆಯ 3 ದಿನದ ಮೊದಲು ಸದಸ್ಯರಿಗೆ ನೋಟಿಸ್ ನೀಡಬೇಕಿತ್ತು, ಆದರೆ ನಮಗೆ 17ರಂದು ನೋಟಿಸ್ ಸಿಕ್ಕಿದೆ. ಇಡೀ ನಗರಸಭೆಯ ಬಜೆಟ್ ಮಂಡನೆ ಚರ್ಚೆಗೆ ಕಾಲಾವಕಾಶ ಬೇಡವೇ ಎಂದು ಪ್ರಶ್ನಿಸಿದರು. ಇದಕ್ಕೆ ಬಿಜೆಪಿ ಸದಸ್ಯರಾದ ಉಮೇಶ್ ಸುಬ್ರಹ್ಮಣಿ, ಮಹೇಶ್ ಜೈನಿ, ಕೆಎಸ್ ರಮೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆ ಆರಂಭಕ್ಕೂ ಮುನ್ನವೇ ಆಕ್ಷೇಪ ವ್ಯಕ್ತಪಡಿಸುವುದು ಸರಿಯಲ್ಲ, ಚರ್ಚೆಗೆ ಅವಕಾಶ ಇದ್ದರೂ ಸಭೆಯ ಮುನ್ನವೇ ಸದಸ್ಯರು ಈ ರೀತಿ ವರ್ತಿಸುವುದು ಸರಿಯಲ್ಲ ಎಂದರು. ಈ ಸಂದರ್ಭ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಸೆಕ್ಷನ್ ಓದಿ ಅದರಲ್ಲಿ ಹೀಗಿದೆ ಮೊದಲು ತಿಳಿದುಕೊಳ್ಳಿ ಎಂದು ಅಮೀನ್ ಮೊಹ್ಸಿನ್ ಹೇಳಿದರು. ಆಕ್ಷೇಪ ಮಾಡುವವರು ಮಾಡುತ್ತಾರೆ, ನೀವು ಬಜೆಟ್ ಮಂಡನೆ ಮಾಡಿ ಎಂದು ಬಿಜೆಪಿ ಸದಸ್ಯರು ಅಧ್ಯಕ್ಷರನ್ನು ಒತ್ತಾಯಿಸಿದರು. ಬಳಿಕ ಸದಸ್ಯ ಅಮೀನ್ ಮೊಹ್ಸಿನ್ ತಮಗೆ ಬಂದ ಲೆಟರ್ನಲ್ಲಿ ಆಯವ್ಯಯದ ಮಂಜೂರಾತಿ ಕೋರಿ ಎಂದು ಬಂದಿದೆ ಎಂದು ಸಭೆಯ ಗಮನಕ್ಕೆ ತಂದರು. ಬಳಿಕ ಬಿಜೆಪಿ ಸದಸ್ಯ ಕೆಎಸ್ ರಮೇಶ್, ನಿಮ್ಮ ಹೇಳಿಕೆಯನ್ನು ಒಪ್ಪಿಕೊಳ್ಳುತ್ತೇವೆ, ತಪ್ಪಾಗಿ ಲೆಟರ್ನಲ್ಲಿ ಮುದ್ರಿತವಾಗಿದೆ, ಈಗ ಬಜೆಟ್ ಮಂಡನೆಗೆ ಅವಕಾಶ ಮಾಡುವಂತೆ ಮನವಿ ಮಾಡಿದರು. ಶಾಸಕರು ಇದು ಬಜೆಟ್ ಮಂಡನೆಯ ಸಭೆ ಎಂದು ಗಮನ ಸೆಳೆದರು. ಬಜೆಟ್ ಚರ್ಚೆಗೆ ಇನ್ನೊಂದು ದಿವಸ ಕೊಡ್ತಾರ, ಆ ಟೈಮಲ್ಲಿ ನೀವು. ಬಳಿಕ ನಗರಸಭಾಧ್ಯಕ್ಷರು ಬಜೆಟ್ ಮಂಡಿಸಿದರು. 22-23 ಸಾಲಿಗೆ ನಾವು ನಿರೀಕ್ಷಿತ ಆದಾಯ 118,71,10,000 ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದರಲ್ಲಿ 22-23 ಸಾಲಿಗೆ ನಿರೀಕ್ಷಿತ ಖರ್ಚು 121,15,000 ಖರ್ಚನ್ನ ಸಹ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮ್ಮ ನಗರಸಭೆಯ ಸ್ವಂತ ಆದಾಯ ಪ್ರಮುಖ ಆದಾಯಗಳು ಆಸ್ತಿ ತೆರಿಗೆ ಮತ್ತು ಆಸ್ತಿ ತೆರಿಗೆ ದಂಡ ರೂ 3.3 ಕೋಟಿ, ನೀರಿನ ಶುಲ್ಕಗಳು ಮತ್ತು ಠೇವಣಿ ರೂ 1.4 ಕೋಟಿ, ಮಳಿಗೆಗಳ ಬಾಡಿಗೆ ರೂ 1 ಕೋಟಿ, ರಾಜಾ ಸೀಟ್ ಹಾಗೂ ಬಸ್ ಸ್ಟ್ಯಾಂಡ್ಗಳ ಹರಾಜು ರೂ 1 ಕೋಟಿ, ಉದ್ದಿಮೆ ಪರವಾನಗಿ ಇತರೆ ಪರವಾನಗಿಗೆ ಶುಲ್ಕಗಳು ಹಾಗೂ ದಂಡಗಳು ರೂ 30 ಲಕ್ಷ, ಕಟ್ಟಡ ಪರವಾನಗಿ ಮತ್ತು ಅಭಿವೃದ್ಧಿ ಶುಲ್ಕಗಳು ರೂ 27.50 ಲಕ್ಷ, ವಾಹನ ನಿಲುಗಡೆ ಶುಲ್ಕಗಳು ರೂ 10 ಲಕ್ಷ, ಮಾರುಕಟ್ಟೆ ಶುಲ್ಕಗಳು ನೆಲ ಬಾಡಿಗೆ ರೂ 7.5 ಲಕ್ಷ, ಘನತ್ಯಾಜ್ಯ ನಿರ್ವಹಣಾ ಶುಲ್ಕಗಳು ರೂ 2.5 ಲಕ್ಷ, ಘನತ್ಯಾಜ್ಯ ವಸ್ತು ನಿರ್ವಹಣೆ ಉಪಕರಣ ರೂ 25 ಲಕ್ಷ, ಜಾಹೀರಾತು ತೆರಿಗೆ ರೂ 2 ಲಕ್ಷ, ಖಾತಾ ಪ್ರತಿಗಳ ಶುಲ್ಕ ಖಾತಾ ಬದಲಾವಣೆ ಶುಲ್ಕಗಳು ರೂ 11 ಲಕ್ಷ, ವಾಹನ ಬಾಡಿಗೆ ರಸ್ತೆ ಅಗಿತ ಶುಲ್ಕಗಳು ಅನುಪಯುಕ್ತ ವಸ್ತುಗಳ ಮಾರಾಟ ರೂ 7 ಲಕ್ಷ, ಟೆಂಡರ್ ಫಾರಂಗಳ ಮಾರಾಟ ಉಪಕರ. ಬಜೆಟ್ ಮಂಡನೆಯಾದ ಬಳಿಕ ಬಿಜೆಪಿ ಸದಸ್ಯ ಸತೀಶ್ ಪ್ರತಿಕ್ರಿಯಿಸಿ, ಎಸ್ಡಿಪಿಐ ಸದಸ್ಯರು ಪ್ರತಿ ಬಾರಿ ಗೊಂದಲಮಯ ವಾತಾವರಣ ಸೃಷ್ಟಿಸುತ್ತಾರೆ, ನಾವೇ ವಿರೋಧ ಪಕ್ಷದವರು ಎಂಬಂತೆ ವರ್ತಿಸುತ್ತಾರೆ, ತಪ್ಪನ್ನು ಸರಿಪಡಿಸುವುದನ್ನು ಬಿಟ್ಟು ವಿರೋಧವನ್ನೇ ಮಾಡುತ್ತಾರೆ ಎಂದಿದ್ದು ಮತ್ತೆ ಸಭೆಯ ಕೋಲಾಹಲಕ್ಕೆ ಕಾರಣವಾಯಿತು. ನನ್ನೊಂದು ಮನವಿ, ಇವತ್ತೇನು ಬಜೆಟ್ ಮಂಡನೆ ಮಾಡಿದ್ರೆ ಅಭಿನಂದನೆಗಳು. ನಮ್ಮ ವಿರೋಧ ಪಕ್ಷದಲ್ಲಿರುವಂತಹ ಅಮೀನ್ ಮೊಹ್ಸಿನ್ ಅವರು ಯಾವಾಗಲೂ ಸ್ಟಾರ್ಟಿಂಗಲ್ಲೇ ಒಂದು ಗೊಂದಲಮಯ ಸೃಷ್ಟಿ ಮಾಡೋಂಥದ್ದು ಒಂದು ಪ್ರವೃತ್ತಿನ ಇಟ್ಕೊಂಡಿದ್ದಾರೆ. ಅದು ಒಳ್ಳೇದಲ್ಲ. ಅದು ಯಾಕೆಂತಂದರೆ ಚರ್ಚೆಗೆ ಏನು ಅವಕಾಶಗಳಿದ್ದಾವೆ ಅಂತ ಒತ್ತಿವತ್ತಿ ಹೇಳ್ತಿದ್ದಾಗ ಇದ್ರ ಬಗ್ಗೆ ಖಂಡಿತ ನೀವು ಸೆಕ್ಷನ್ ಬಗ್ಗೆ ಮಾತಾಡೋದು ಸಂತೋಷನೇ, ಖಂಡಿತ ಖಂಡಿತ. ಆದರೆ ಈಗ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಅವಕಾಶ ಇದೆ ಅಧ್ಯಕ್ಷರೇ. ಆದರೆ ಅಧ್ಯಕ್ಷರೇ ಏನಂತಂದ್ರೆ ಈ ಮಂಡನೆ ಮಾಡುವಂತ ಅವಕಾಶದಲ್ಲಿ ಪ್ರತಿಯೊಂದು ಮೀಟಿಂಗ್ಗಳಲ್ಲಿ ಇವರು ಗೊಂದಲ ಇವರಿಗೆ ಟೋಟಲ್ ಆಗಿ ಏನಾಗಂತಂದ್ರೆ ಈ ನಗರದಲ್ಲಿ ನಾವೇ ಒಂದು ವಿರೋಧ ಪಕ್ಷವೇ ಇರೋದು ಅಂತ ಬಿಂಬಿಸೋದಕ್ಕೋಸ್ಕರ ಮಾತಾಡ್ತಾರೆ. ನಗರಸಭೆಯ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಇದ್ರ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದೆ ವಿರೋಧ ಪಕ್ಷದಲ್ಲಿ. ಇವರಿಗೇನೋ ಒಟ್ಟಲ್ಲಿ ನೇಮ್ ಶೇಕಿಂಗ್ ಮಾಡ್ಬೇಕು ಅನ್ನೋದು ಇದೆ, ತಪ್ಪುಗಳಿರುತ್ತೆ, ಅದನ್ನ ಸಹಜವಾಗಿ ನಾವು ಅಧ್ಯಕ್ಷ ಜೊತೆ.
ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಎಸ್ಡಿಪಿಐ ಸದಸ್ಯರಾದ ಅಮೀನ್ ಮೊಯ್ಸಿನ್ ಹಾಗೂ ಮನ್ಸೂರ್, ಗೊಂದಲಮಯ ವಾತಾವರಣವನ್ನು ನಾವು ಸೃಷ್ಟಿಸುತ್ತಿಲ್ಲ, ನೀವೇ ಲೆಟರ್ನಲ್ಲಿ ತಪ್ಪಾಗಿ ಮುದ್ರಿಸಿ ಕಳುಹಿಸಿದ್ದೀರಿ, ಇದು ನಿಮ್ಮ ಫೇಲ್ಯೂರ್, ಲೆಟರ್ನಲ್ಲಿ ಒಂದು ಕಳುಹಿಸಿ ಇಲ್ಲಿ ಬಂದು ಬದಲಾವಣೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಮೂರು ದಿವಸ ಮುಂಚೆ ನೀವು ನೋಟಿಸ್ ಕೊಟ್ಟಾಗ ಆ ನೋಟಿಸ್ ಪ್ರಕಾರ ನಮಗೆ ಚರ್ಚೆಗೆ ಅವಕಾಶ ಸ್ಟಡಿ ಮಾಡ್ಬೇಕು ತಾನೇ, ಸ್ಟಡಿ ಮಾಡ್ಲಿಕ್ಕೆ ಅವಕಾಶ. ಅದ್ರ ಮಧ್ಯದಲ್ಲಿ ಇವತ್ತು ನೀವು ನೋಡಿ, ಅದ್ರ ಮಧ್ಯದಲ್ಲಿ ಒಂದೂವರೆ ಗಂಟೆಗೆ ಎಂಎಲ್ಎ ನೀವು ವಾರ್ಡ್ ವಿಸಿಟ್ ಗೆ ಇಟ್ಟಿದ್ದೀರಿ, ಮಂಡನೆ ಅಲ್ಲ ಚರ್ಚೆ ಮಾಡುತ್ತೆ ಆಗ್ಬೇಕು. ಸೆಕ್ಷನ್ 287 ಹೋಗ್ಲಿ ಅವರು, ನಮಗೆ ಸೆಕ್ಷನ್ 287 ಹೋಗ್ಲಿ, ಸೆಕ್ಷನ್ ಪ್ರಕಾರ ಮಂಡನೆ ಚರ್ಚೆ ಬೇರೆ ಬೇರೆ ಸೆಕ್ಷನ್ ಹೋಗಿ ನಮಗೆ ತೊಡಕಲ್ಲ. ನಮಗೆ ಬಡ್ಜೆಟ್ ಮಂಡನೆ ಆಗ್ಬೇಕಂದ್ರೆ ನಮ್ಮ ನಮ್ಮ ಆಯವ್ಯಯ ಒಂದು ವರ್ಷದ ಆಯವ್ಯಯಗಳನ್ನ ಮಂಡನೆ ಮಾಡುವಾಗ ಕಾನೂನು ಪ್ರಕಾರ ಆಗ್ಬೇಕಾನೆ. ಕಾನೂನು ಪ್ರಕಾರ ಈಗ ಮೂರು ತ್ರೀ ಕ್ಲಿಯರ್ ಡೇಸ್, ನಮಗೆ 48 ಸೆಕ್ಷನ್ ಪ್ರಕಾರ ಮೂರು ದಿನಗಳ ಮುಂಚಿನ ನೋಟಿಸ್ ಬರ್ಬೇಕು ನಮಗೆ. ಈ ಸಂದರ್ಭ ಮಧ್ಯಪ್ರವೇಶಿಸಿದ ಶಾಸಕ ಪಚುರಂಜನ್, ಪ್ರಿಂಟಿಂಗ್ ಸಮಸ್ಯೆಯಿಂದ ಗೊಂದಲ ಸೃಷ್ಟಿಯಾಗಿದೆ, ಇದು ಬಜೆಟ್ ಮಂಡನೆಗೆ ಮಾತ್ರ ಕರೆದಿರುವ ಸಭೆ, ಮುಂದೆ ಚರ್ಚೆಗೆ ಅವಕಾಶ ಇರಲಿದೆ ಎಂದ ಬಳಿಕ ಸಭೆ ಶಾಂತವಾಗಿ ಮುಕ್ತಾಯವಾಯಿತು. ಸಭೆಯ ಆರಂಭದಲ್ಲಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಅರುಣ್ ಕುಮಾರ್, ಕವನ್ ಕಾವೇರಪ್ಪ, ನಂದಾ ಉತ್ತಪ್ಪ, ಕೆವಿ ಸುಬ್ರಹ್ಮಣಿ ಮತ್ತು ಗೌರಮ್ಮ ಅವರನ್ನು ಅಭಿನಂದಿಸಲಾಯಿತು. ಪೌರಾಯುಕ್ತ ರಾಮದಾಸ್, ನಗರಸಭಾ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಸೇರಿದಂತೆ ಸದಸ್ಯರು ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ನಗರದ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಿಗೆ ಅನಾಮಿಕ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದ ಮೂಲಕ ಕೊಲೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಶುಕ್ರವಾರ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರನ್ನು ಪ್ರಾಂಶುಪಾಲರು ತರಾಟೆಗೆ ತೆಗೆದುಕೊಂಡಿದ್ದರು. ಹಿಜಾಬ್ ಧರಿಸಿಯೇ ನಮ್ಮನ್ನು ತರಗತಿಗೆ ಬಿಡಬೇಕು, ಇಲ್ಲವೇ ಹಾಜರಾತಿಯನ್ನಾದರೂ ನೀಡಬೇಕೆಂದು ಪಟ್ಟು ಹಿಡಿದ ವಿದ್ಯಾರ್ಥಿನಿಯರಿಗೆ ಪ್ರಾಂಶುಪಾಲರು ಹೈಕೋರ್ಟ್ ಆದೇಶವನ್ನು ಪಾಲಿಸುವಂತೆ ಬುದ್ದಿ ಮಾತನ್ನು ಹೇಳಿದ್ದರು. ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ಮಾತನ್ನು ಕೇಳದಿದ್ದಾಗ ಪೊಲೀಸರಿಗೆ ಎಫ್ಐಆರ್ ದಾಖಲಿಸಲು ಹೇಳಿದ್ದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೆ ಪ್ರಾಂಶುಪಾಲರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಾಂಶುಪಾಲರು, ಶುಕ್ರವಾರ ಸರ್ಕಾರ ಹಾಗೂ ಹೈಕೋರ್ಟ್ ಆದೇಶವನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದೇನೆ, ಆದರೆ ವಿದ್ಯಾರ್ಥಿಗಳು ನಮ್ಮ ವಿರುದ್ಧವೇ ಮಾತನಾಡಿದ್ದಾರೆ, ಇದರಿಂದ ಬೇಜಾರಾಗಿದ್ದರೂ ಗೊತ್ತಿಲ್ಲದೆ ಮಾಡಿದ್ದಾರೆ ಎಂದು ಸುಮ್ಮನಾಗಿದ್ದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ವ್ಯಕ್ತಿ ಅಶ್ಲೀಲ ಪದಗಳಿಂದ ನಿಂದಿಸಿ ನೀನು ಜಾಸ್ತಿ ದಿನ ಬದುಕಲ ಎಂದು ನನಗೆ ಬೆದರಿಕೆ ಹಾಕಿದ್ದಾನೆ, ಈ ಬಗ್ಗೆ ದೂರು ನೀಡಲು ನಿರ್ಧರಿಸಿದ್ದೇನೆ ಎಂದರು. ಸರ್, ನಿನ್ನೆ ಅದೇ ಸರ್, ನಾನು ಸರ್ಕಾರದ ಆದೇಶ ಮತ್ತು ಹೈಕೋರ್ಟಿನ ಆದೇಶಗಳನ್ನು ಮಕ್ಕಳಿಗೆ ತಿಳಿ ಹೇಳಿದ್ದೇನೆ, ಮತ್ತು ಮಕ್ಕಳು ನಮಗೆ ತಿರುಗಿಸಿ ಲೆಕ್ಚರರ್ಸಿಗೆಲ್ಲ ತಿರುಗಿಸಿ ಮಾತಾಡಿದ್ದು ನಮಗೆಲ್ಲ ಭಾರಿ ಬೇಸರ ಆಯಿತು. ಇರಲಿ, ಆದರೆ ನಾವು ಸಹಿಸ್ಕೊಳ್ತೀವಿ, ಅವರಿಗೆ ಗೊತ್ತಿಲ್ಲದೆ ಏನೋ ಆ ರೀತಿ ಮಾಡಿರ್ತಾರೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತ ಆಯಿತು, ಮತ್ತು ಒಬ್ಬ ವ್ಯಕ್ತಿ ಅವನು ನನಗೆ ಜೀವ ಬೆದರಿಕೆಯನ್ನು ಹಾಕಿ ಅಜಾಮ ಅಂತಿರ್ತಕ್ಕಂಥ ಪದವನ್ನು ಬಳಸಿ ನನಗೆ ಹೀಯಾಳಿಸಿ ಬೆದರಿಕೆ ಹಾಕಿದ್ದಾನೆ ಸರ್, ಅದನ್ನು ನಾನು ಕಂಪ್ಲೇಂಟ್ ಕೊಡ್ತೇನೆ ಸರ್. ಅದೇ ನೀನು ಹೆಚ್ಚು ಕಾಲ ಬಾಳಲ್ಲ ಅಂತ ಹೇಳಿ ಹಜಾಮ ಅಂತ ಹೇಳ್ಬಿಟ್ಟು ನನಗೆ ಹಾಕಿದ್ದಾರೆ. ನಗರೋತ್ಥಾನ ಯೋಜನೆಯಡಿ ಮಡಿಕೇರಿ ನಗರಸಭೆಗೆ 40 ಕೋಟಿ ರೂಪಾಯಿ ಹಾಗೂ ಮುಖ್ಯಮಂತ್ರಿಯವರ ವಿಶೇಷ ಪ್ಯಾಕೇಜ್ನಡಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿರುವ ಹಿನ್ನೆಲೆ ಕ್ರಿಯಾ ಯೋಜನೆ ಅಂತಿಮಗೊಳಿಸುವಲ್ಲಿ ನಗರದ ವಿವಿಧ ವಾರ್ಡ್ಗಳಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ನಗರಸಭಾ ಸದಸ್ಯರಿಂದ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದರು. ಸ್ಟೋನ್ ಹಿಲ್ ಬಳಿ ಮಡಿಕೇರಿ ನಗರಕ್ಕೆ ಕುಡಿಯುವ ನೀರು ಪೂರೈಕೆಯಾಗುವ ಸಂಸ್ಕರಣಾ ಘಟಕ ಬಳಿ 25 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ನಿರ್ಮಾಣ ಆಗುತ್ತಿದ್ದು ಈ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು ಸೂಚಿಸಿದರು. ಮಡಿಕೇರಿ ನಗರ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದ್ದು ಅಭಿವೃದ್ಧಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಮುಂದಾಗಲಾಗಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ವ್ಯಾಪ್ತಿಯಲ್ಲಿ ಆಗಬೇಕಿರುವ ಕೆಲಸ ಸಂಬಂಧ ಶಾಸಕರು ಮಾಹಿತಿ ಪಡೆದರು. ನಗರದ ಸ್ಟೋನ್ ಹಿಲ್ ರಸ್ತೆ ಮಾರ್ಗದಲ್ಲಿರುವ ಬಂಟ ಸಮಾಜ ಸ್ಮಶಾನ ಭೂಮಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿಸಿಕೊಡುವಂತೆ ನಗರಸಭಾ ಸದಸ್ಯರಾದ ಅರುಣ್ ಶೆಟ್ಟಿ ಅವರು ಶಾಸಕರಲ್ಲಿ ಕೋರಿದರು. ಕಾವೇರಿ ಬಡಾವಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀರು ನಿಲ್ಲುವ ಸ್ಥಳದಲ್ಲಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಮಾಡುವಂತೆ ಸದಸ್ಯರಾದ ಮಹೇಶ್ ಜೈನಿ ಅವರು ಗಮನ ಸೆಳೆದರು. ಇಲ್ಲಿ ಅದರ ಪಟ್ಟಿಯನ್ನು ಕೊಡಿ.
2018ರಲ್ಲಿ ಸುರಿದ ಭಾರಿ ಮಳೆಯಿಂದ ಮುತ್ತಪ್ಪ ದೇವಸ್ಥಾನದ ಬಳಿ ಮನೆ ಜಾರಿ ಹೋಗಿದ್ದು ಆ ಜಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು, ಇಲ್ಲದಿದ್ದಲ್ಲಿ ರಸ್ತೆ ಕುಸಿಯುವ ಸಾಧ್ಯತೆ ಇದೆ ಎಂದು ಮಹೇಶ್ ಜೈನಿಯವರು ಶಾಸಕರ ಗಮನಕ್ಕೆ ತಂದರು. ಕನ್ನಿಕಾ ಬಡಾವಣೆ ಬಳಿ ತೋಡು ಚರಂಡಿ ನಿರ್ಮಾಣ ಮಾಡಬೇಕು ಎಂದು ಸದಸ್ಯರಾದ ಅಪ್ಪಣ್ಣ ಅವರು ಶಾಸಕರಲ್ಲಿ ಮನವಿ ಮಾಡಿದರು. ನಗರಸಭಾ ಅಧ್ಯಕ್ಷರಾದ ನೆರವಂಡ ಅನಿತಾ ಪೂವಯ್ಯ ಮತ್ತು ಉಪಾಧ್ಯಕ್ಷರಾದ ಸವಿತಾ ರಾಕೇಶ್ ಅವರು ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಆಗಬೇಕಿರುವ ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಹಳೆ ಒಡವೆಯನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನ ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 888-0300-300. ಪಾ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನನ್ ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಿಗಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ ಶುಚಿಕರ ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕದಲ್ಲಿ. ತಡ್ಕ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಇಂದೇ ಬನ್ನಿ. ಹೋಟೆಲ್ ತಡ್ಕ, ಕಾಫಿ ಕೃಪಾ ಕಟ್ಟಡ, ರಾಜಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಇಂದೇ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಜಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು, ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ, ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್, ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಡ್ರೀಮ್ 11 ಕೊಡವ ಚಲನಚಿತ್ರ ತೆರೆಗೆ ಬರಲು ಸಜ್ಜಾಗಿದ್ದು, ಮಾರ್ಚ್ 19ರಂದು ಬಿಟ್ಟಂಗಾಲದಲ್ಲಿ ಚಿತ್ರ ಬಿಡುಗಡೆಗೊಳ್ಳಲಿದೆ ಎಂದು ನಿರ್ದೇಶಕ ಮಾಚೆಟ್ಟಿರ ವಿಕಾಸ್ ಬೋಪಣ್ಣ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಬ್ಬ ಮಧ್ಯಮ ವರ್ಗದ ಯುವಕನ ಜೀವನದಲ್ಲಿ ಇರುವಂತಹ ಆಕಾಂಕ್ಷೆ, ಸಂಘರ್ಷ ಹಾಗೂ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸುಲಭ ಮಾರ್ಗದಲ್ಲಿ ನಡೆದರೆ ಏನಾಗಬಹುದು ಎಂಬುದರ ಆಧಾರಿತ ಕಥೆಯೇ ಡ್ರೀಮ್ 11. ಎವಿ ಫಿಲಂ ಬ್ಯಾನರ್ ಅಡಿ 3 ಲಕ್ಷ ವೆಚ್ಚದಲ್ಲಿ ಚಿತ್ರ ನಿರ್ಮಾಣಗೊಂಡಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ. ಮಾರ್ಚ್ 19ರಂದು ಬಿಟ್ಟಂಗರದ ಬಾಳಗೋಡು ಗ್ರಾಮದಲ್ಲಿರುವ ಸಮುದಾಯ ಭವನದಲ್ಲಿ ಚಿತ್ರದ ಮೊದಲ ಪ್ರದರ್ಶನ ನಡೆಯಲಿದ್ದು, ಮಾರ್ಚ್ 20ರಂದು ಇದೇ ಸ್ಥಳದಲ್ಲಿ ಮತ್ತೆ ಪ್ರದರ್ಶನ ಕಾಣಲಿದೆ. ಬಳಿಕ ಜಿಲ್ಲೆಯ ವಿವಿಧೆಡೆ ಚಲನಚಿತ್ರ ಪ್ರದರ್ಶನ ಇರಲಿದೆ ಎಂದು ತಿಳಿಸಿದರು. ಮಾರ್ಚ್ 19ರಂದು
ಹಾಗೆ ಈ ಚಿತ್ರಕ್ಕೆ ನಮಗೆ ಸಹಾಯ ಮಾಡಿದಂತ ನಮ್ಮ ಸ್ನೇಹಿತರು ಹಾಗೂ ಬಂಧು ಮಿತ್ರರು ನಮಗೆ ಈ ಚಿತ್ರಕ್ಕೆ ತುಂಬಾ ಸಹಕರಿಸಿದ್ದಾರೆ. ಹಣಕಾಸಿನ ವಿಷಯದಲ್ಲಿ ನಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರು ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ಈ ಚಿತ್ರದ ವಿವರಣೆ ಏನೆಂದರೆ ಒಂದು ಮಧ್ಯಮ ವರ್ಗದವರ ತನ್ನ ದಿನನಿತ್ಯ ಜೀವನದಲ್ಲಿ ತನ್ನ ಕಷ್ಟ ಸುಖವನ್ನು ಯಾವ ರೀತಿ ಫೇಸ್ ಮಾಡ್ತಾನೆ ಎಂಬುದು ಈ ಚಿತ್ರದಲ್ಲಿ ಬರುತ್ತೆ. ಕಷ್ಟ ಸಿಚುವೇಶನ್ನ ಯಾವ ರೀತಿ ಈಸಿ ವೇಲಿ ಹೋಗಬೇಕು ಅಂತ ಒಂದು ಮಾರ್ಗವನ್ನು ಹುಡುಕ್ತಾನೆ ಅದು ಯಾವ ರೀತಿ ಅವನಿಗೆ. ಕೊಡಗು ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣ ನಡೆದಿದ್ದು ನಾಯಕನಾಗಿ ಸಣ್ಣವಂಡ ರಕ್ಷಕ್ ಮೊನ್ನಪ್ಪ, ನಾಯಕಿಯಾಗಿ ಅಪ್ಪೆಂಗಡ ಜಲಿಯನ್ ಗಣಪತಿ ನಟಿಸಿದ್ದು ಸಹಾಯಕ ನಿರ್ದೇಶಕರಾಗಿ ಉತ್ತಮ್ ಬಿಡ್ಡಂಡ ಕಾರ್ಯನಿರ್ವಹಿಸಿದರೆ ಚಿತ್ರಕಥೆ ಸಂಭಾಷಣೆಯನ್ನು ಅಪೂರ್ವ ಬೋಪಣ್ಣ ಬರೆದಿದ್ದಾರೆ. ವಿರಾಜಪೇಟೆಯ ಪಾಪು ಚಂದ್ರಶೇಖರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದ್ದು 40ಕ್ಕೂ ಹೆಚ್ಚು ಕಲಾವಿದರು ನಟಿಸಿದ್ದಾರೆ. ಹಿರಿಯ ಕಲಾವಿದರಾಗಿ ಮಾಚಿಟ್ಟಿರ ಪಟ್ಟು ಚಂದಮ್ಮ, ಪಟ್ಟಡ ಧನುರಂಜನ್, ತಾತಂಡ ಮಿನು ನವೀನ್ ನಟಿಸಿದ್ದಾರೆ ಎಂದರು. ಸಹಾಯಕ ನಿರ್ದೇಶಕ ಉತ್ತಮ್ ಬಿದ್ದಂಡ ಮಾತನಾಡಿ, ಡ್ರೀಮ್ ಇಲೆವೆನ್ ಚಲನಚಿತ್ರಕ್ಕೆ ನಿರ್ಮಾಪಕರಿಲ್ಲ, ಸ್ನೇಹಿತರು ಹಾಗೂ ಬಂಧು ಮಿತ್ರರ ಸಂಪೂರ್ಣ ಸಹಕಾರದಿಂದ ಚಿತ್ರ ಮೂಡಿ ಬಂದಿದ್ದು ಕೊಡವ ಚಲನಚಿತ್ರ ಮುಂದೆ ಬರಬೇಕು ಮತ್ತು ಇನ್ನಷ್ಟು ಬೆಳೆಯಬೇಕೆಂಬ ನಿಟ್ಟಿನಲ್ಲಿ ಈ ಎಲ್ಲರ ಸಹಕಾರದಿಂದ ಚಲನಚಿತ್ರ ನಿರ್ಮಾಣ ಮಾಡಲಾಗಿದೆ ಎಂದರು. ಈ ಮಾರ್ಚ್ ಹತ್ತೊಂಬತ್ತು ವಿಟ್ಟಂಗಲದಲ್ಲಿ ಇವರು ಹೇಳಿದಾಗ ವಿಟ್ಟಂಗಲದಲ್ಲಿ 19ಗೆ ರಿಲೀಸ್. ಸೊ ಅದು ಎರಡು ದಿವಸದ ಪ್ರದರ್ಶನ ಆಗಿರುತ್ತೆ 19-20. ಇದರಲ್ಲೊಂದು 40ರ ಮೇಲೆ ಕಲಾವಿದರು ನಟನೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗೆ ಇವರು ನಮ್ಮ ಹಿರಿಯ ನಟರಾದ ಪಟ್ಟಡ ಧನುರಂಜನ್ ಅವರು, ಹಾಗೆಯೇ ಇನ್ನು ಹಿರಿಯ ನಟಿಯರಾದ ರಿದ್ದಿ ಭರತ್ ಮುಂಡಚಾಡಿಗ ಅವರು ಇದ್ದಾರೆ, ಅದರ ಜೊತೆಗೆ ತಾತಂಡ ಮಿನ್ನು ಅವರು ಅವರು ಇದ್ದಾರೆ ಹಿರಿಯರ. ಕೇವಲ 6 ವಿದ್ಯಾರ್ಥಿನಿಯರಿಂದ ಆರಂಭವಾದ ಹಿಜಾಬ್ ವಿವಾದ ಇಡೀ ರಾಜ್ಯಕ್ಕೆ ಹಬ್ಬಿದ್ದು ಇದರ ಹಿಂದೆ ಮತೀಯ ಸಂಘಟನೆಗಳ ಕೈವಾಡವಿದೆ. ಅಂತಹ ಸಂಘಟನೆಗಳ ಮುಖಂಡರನ್ನು ಬಂಧಿಸಿ ವಿಚಾರಣೆ ನಡೆಸಬೇಕೆಂದು ಹಿಂದೂ ಜಾಗರಣ ವೇದಿಕೆ ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಕ್ಕೇರ ಅಜಿತ್, ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳು ಸಮವಸ್ತ್ರ ಕಡ್ಡಾಯ ಮಾಡಿವೆ, ಕೋರ್ಟ್ ಕೂಡ ಸಮವಸ್ತ್ರ ಪಾಲಿಸುವಂತೆ ಮಧ್ಯಂತರ ಆದೇಶ ನೀಡಿದೆ. ಹೀಗಿದ್ದರೂ ಕೂಡ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿಯೇ ಶಾಲಾ ಕಾಲೇಜುಗಳಿಗೆ ಆಗಮಿಸುವ ಮೂಲಕ ಕೋರ್ಟ್ ಆದೇಶವನ್ನು ಉಲ್ಲಂಘಿಸುತ್ತಿದ್ದಾರೆ. ಕಾಲೇಜ್ ಗೇಟ್ಗಳನ್ನು ಬಂದ್ ಮಾಡಿ ಪ್ರತಿಭಟಿಸುವ ಮೂಲಕ ಶಿಕ್ಷಣಕ್ಕಾಗಿ ಕಾಲೇಜಿಗೆ ಬರುವ ಇತರ ವಿದ್ಯಾರ್ಥಿಗಳಿಗೂ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. 6 ವಿದ್ಯಾರ್ಥಿನಿಯರಿಂದ ಆರಂಭವಾದ ಹಿಜಾಬ್ ಪ್ರಕರಣ ಇಡೀ ರಾಜ್ಯಕ್ಕೆ ಹರಡಿದೆ. ಕೋರ್ಟ್ ಆದೇಶ ಪಾಲಿಸದೆ ಪ್ರತಿಭಟನೆ ನಡೆಸಲು ಕೆಲವು ಸಂಘಟನೆಗಳು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತಿದ್ದಾರೆ. ಪಿಎಫ್ಐ, ಎಸ್ಡಿಪಿಐ, ಸಿಎಫ್ಐ ಮತ್ತಿತರ ಸಂಘಟನೆಗಳ ಮುಖಂಡರನ್ನು ಬಂಧಿಸಿ ತೀವ್ರ ವಿಚಾರಣೆ ನಡೆಸಿದರೆ ಪ್ರಕರಣದ ಹಿಂದಿರುವ ಕಾಣದ ಕೈಗಳು ಬೆಳಕಿಗೆ ಬರುತ್ತವೆ ಎಂದು ಕುಕ್ಕೇರ ಅಜಿತ್ ಆರೋಪಿಸಿದರು. ಇಡೀ ರಾಜ್ಯದಲ್ಲಿ ಈ ಹಿಜಾಬಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಉಚ್ಚ ನ್ಯಾಯಾಲಯ ಸಮವಸ್ತ್ರವನ್ನು ಕಡ್ಡಾಯವಾಗಿ ಎಲ್ಲರೂ ಧರಿಸಬೇಕು ಅನ್ನತಕ್ಕಂತಹ ಒಂದು ಮಧ್ಯಂತರ ಆದೇಶವನ್ನು ಏನು ಹೊರಡಿಸಿತ್ತೋ, ಇವತ್ತು ನಾವು ನೋಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಈ ಒಂದು ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಡದೆ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಧರಿಸಿ ಕಾಲೇಜುಗಳಿಗೆ ಬರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಜೊತೆ ಜೊತೆಯಲ್ಲಿ ತರಗತಿಗೆ ಹೋಗಿ ಕೂತ್ಕೊಳ್ಬೇಕು ಅನ್ನತಕ್ಕಂಥ ಹಠವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಹಾಗೆ ರಾಜ್ಯದ ಬೇರೆ ಬೇರೆ ಕಾಲೇಜುಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಲೇಜಿನ ಆಡಳಿತ ಮಂಡಳಿ ಸಮವಸ್ತ್ರದ ಒಂದು
ನೀತಿಯನ್ನು ಜಾರಿಗೆ ತರುವಂತಹ ಸಮವಸ್ತ್ರವನ್ನು ಗುರುತಿಸತಕ್ಕಂತಹ ಒಂದು ಅಧಿಕಾರವನ್ನು ಆಡಳಿತ ಮಂಡಳಿ ಹೊಂದಿರುತ್ತದೆ. ಆದರೆ ಕಡ್ಡಾಯ ಈ ಕುರಿತು ಕೇಂದ್ರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ದೇಶದ ಪ್ರತಿಯೊಬ್ಬರೂ ಸಂವಿಧಾನವನ್ನು ಗೌರವಿಸಬೇಕು, ಆದರೆ ಒಂದು ಕೋಮಿನ ವಿದ್ಯಾರ್ಥಿಗಳು ಅದನ್ನು ಉಲ್ಲಂಘಿಸುತ್ತಿದ್ದಾರೆ. ಶಾಲಾ ಕಾಲೇಜುಗಳ ಶೈಕ್ಷಣಿಕ ವಾತಾವರಣವನ್ನು ಹಾಳುಗೆಡಬಲು ಮುಂದಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜೊಂದರ ಪ್ರಾಂಶುಪಾಲರು ಹಿಜಾಬ್ ಧರಿಸಿ ತರಗತಿಗೆ ಬರದಂತೆ ವಿದ್ಯಾರ್ಥಿನಿಯರಿಗೆ ಎಚ್ಚರಿಸಿದರು. ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಹರಿದಾಡುತ್ತಿದ್ದಂತೆಯೇ ಪ್ರಾಂಶುಪಾಲರಿಗೆ ಪ್ರಾಣ ಬೆದರಿಕೆ ಒಡ್ಡಲಾಗಿದೆ ಎಂದು ಕುಕ್ಕೇರ ಅಜಿತ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಸುಭಾಷ್, ತಿಮ್ಮಯ್ಯ, ಉಮೇಶ್, ವಿದ್ಯಾರ್ಥಿ ಘಟಕದ ಬ್ರಿಜೇಶ್, ಮಾತೃ ಸುರಕ್ಷಾ ಪ್ರಮುಖ್ ತಿಮ್ಮಯ್ಯ ಹಾಜರಿದ್ದರು. ಭಾರತ ಕಮ್ಯುನಿಸ್ಟ್ ಪಾರ್ಟಿ ಕೊಡಗು ಜಿಲ್ಲಾ ಮಂಡಳಿ ವಿರಾಜಪೇಟೆ ಇವರ ವತಿಯಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರದ ಬಳಿ ಇರುವ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘ ಸಂಸ್ಥೆ, ಬೃಹತ್ ಉದ್ಯಮಿಗಳಿಗೆ ಭೋಗ್ಯಕ್ಕೆ ನೀಡುವುದು ಸರಿಯಲ್ಲ ಎಂದು ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ಮಾಹಿತಿ ನೀಡಿದರು. ಅಲ್ಲದೆ ರಾಜ್ಯಾದ್ಯಂತ ಈ ಹಿಂದೆಯೇ ಲಕ್ಷಾಂತರ ಬಗರ್ ಹುಕುಂ ಸಾಗುವಳಿದಾರರು ತಾವು ಸಾಗುವಳಿ ಮಾಡುತ್ತಿರುವ ಸರ್ಕಾರಿ ಭೂಮಿಯ ಹಕ್ಕುಪತ್ರ ಕೋರಿ ಫಾರಂ ನಂಬರ್ 50, 53 ಮತ್ತು 57 ಅಕ್ರಮ ಸಮಿತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವರಿಗೆ ಇನ್ನೂ ಮಂಜೂರಾತಿ ಕೊಟ್ಟಿಲ್ಲ. ಹೀಗಿರುವಾಗ ಇಂತಹ ಬಗರ್ ಹುಕುಂ ಸಾಗುವಳಿ ಭೂಮಿಯನ್ನು ಸರ್ಕಾರಿ ಭೂಮಿ ಎಂದು ಪರಿಗಣಿಸಿ ಖಾಸಗಿ ಸಂಸ್ಥೆಗಳಿಗೆ ಮಂಜೂರು ಮಾಡಿದ್ದಲ್ಲಿ ಲಕ್ಷಾಂತರ ಕುಟುಂಬಗಳು ಭೂರಹಿತವಾಗಿ ಬೀದಿ ಪಾಲಾಗಲಿದ್ದಾರೆ. ಇದು ಸಾಮಾಜಿಕ ಸಂಘರ್ಷಕ್ಕೂ ಕಾರಣವಾಗುತ್ತದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ಬಳಿ 19.39 ಲಕ್ಷ ಎಕರೆ ಜಮೀನು ಲಭ್ಯವಿದೆ. ಈ ಜಮೀನನ್ನು ರಾಜ್ಯ ಸರ್ಕಾರ ಖಾಸಗಿ ಸಂಘ ಸಂಸ್ಥೆ, ಧಾರ್ಮಿಕ ಕೇಂದ್ರ, ಟ್ರಸ್ಟ್ ಇತ್ಯಾದಿ ಹಾಗೂ ಬೃಹತ್ ಉದ್ಯಮಿಗಳಿಗೆ ಗೋಮಾಳ ಸರ್ಕಾರ ಭೂಮಿಯನ್ನು ಗುತ್ತಿಗೆ ಭೋಗ್ಯಕ್ಕೆ ನೀಡುವ ಸಂಬಂಧ ಈಗಾಗಲೇ ತಾವು ಕಂದಾಯ ಸಚಿವ ನೇತೃತ್ವ ಸಚಿವ ಸಂಪುಟ ಉಪ ಸಮಿತಿ ರಚಿಸುವ ವಿಚಾರ ಬಗ್ಗೆ ಈ ಕೆಳಕಂಡಂತೆ ನಮ್ಮ ಆಕ್ಷೇಪಣೆಗಳನ್ನು ಈ ಬಹಿರಂಗ ಪತ್ರ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಈ ಭೂ ಮಂಜೂರಾತಿಗೆ ಈಗಾಗಲೇ ನಿಯಮ ಮತ್ತು ಮಾನದಂಡ ಇದ್ದಾಗಲೂ ಸಹ ಹೊಸ ನೀತಿ ರೂಪಿಸುವ ಕ್ರಮ ಹಲವು ಸಂಶಯಕ್ಕೆ ಕಾರಣವಾಗಿದೆ. ರಾಜ್ಯದಂತ ಈ ಹಿಂದೆ ಲಕ್ಷಾಂತರ ಬಗರು ಹುಕುಂ ಸಾಗುವಳಿದಾರರು ತಾವು ಸಾಗುವಳಿ ಮಾಡುತ್ತಿರುವ ಸರ್ಕಾರ ಭೂಮಿಯ ಹಕ್ಕುಪತ್ರ ಕೋರಿ ಫಾರಂ ನಂಬರ್ 50, 53 ಮತ್ತು 57ರಲ್ಲಿ ಅಕ್ರಮ ಸಕ್ರಮ ಸಮಿತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವರುಗಳಿಗೆ ಇನ್ನೂ ಮಂಜೂರಾತಿ ಕೊಟ್ಟಿಲ್ಲ. ಹೀಗಿರುವಾಗ ಇಂತಹ ಬಗರು ಹುಕುಂ ಸಾಗುವಳಿ ಭೂಮಿಯನ್ನು ಸರ್ಕಾರಿ ಭೂಮಿ ಎಂದು ಪರಿಗಣಿಸಿ ಖಾಸಗಿ ಸಂಸ್ಥೆಗಳಿಗೆ ಮಂಜೂರು ಮಾಡಿದ್ದಲ್ಲಿ ಲಕ್ಷಾಂತರ ಕುಟುಂಬಗಳು ಭೂರಹಿತವಾಗಿ ಬೀದಿ ಪಾಲಾಗಲಿದ್ದಾರೆ. ಇದು ಸಾಮಾಜಿಕ ಸಂಘರ್ಷಕ್ಕೂ ಕಾರಣವಾಗಲಿದೆ. ಈಗಾಗಲೇ ರಾಜ್ಯ ಸರ್ಕಾರ ನಿವೇಶನರಹಿತ ಸಮೀಕ್ಷೆ ನಡೆಸಿದ್ದು ಅದರಂತೆ ಲಕ್ಷಾಂತರ ಕುಟುಂಬಗಳು ಸ್ವಂತ ವಾಸ್ತವ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು. ತಹಶೀಲ್ದಾರರ ಅನುಪಸ್ಥಿತಿಯಲ್ಲಿ ಉಪ ತಹಶೀಲ್ದಾರರಾದ ಪೊನ್ನು ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹ ಕಾರ್ಯದರ್ಶಿ ರಫೀಕ್ ನವಲಗುಂದ, ರಮೇಶ್ ಮಾಯಮುಡಿ ಹಾಗೂ ಅನೇಕ ನಿರ್ಗತಿಕರು ಹಾಜರಿದ್ದರು. ರವಿಕುಮಾರ್, ಕೊಡಗು ಚಾನೆಲ್, ವಿರಾಜಪೇಟೆ. ರಾಜ್ಯ ಸರ್ಕಾರವು ಸರ್ಕಾರಿ ಭೂಮಿಗಳನ್ನು ಖಾಸಗಿ ಉದ್ಯಮಿಗಳಿಗೆ ನೀಡಲು ಮುಂದಾಗಿರುವುದು ಖಂಡನೀಯ. ಇಂತಹ ಭೂಮಿಯನ್ನು ನಿವೇಶನ ರೈತರ ಸೂರಿಗಾಗಿ ಒದಗಿಸಬೇಕೆಂದು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿಗೆ ತೆರಳಿ ಈ ಸಂಬಂಧ ಮನವಿಯನ್ನು ತಹಶೀಲ್ದಾರ್ ಗೋವಿಂದ್ ರಾಜ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾಧ್ಯಕ್ಷ ಎಚ್ಎಂ ಸೋಮಪ್ಪ, ಸರ್ಕಾರವು ಸರ್ಕಾರಿ ಜಾಗಗಳನ್ನು ಬೃಹತ್ ಉದ್ಯಮಿಗಳಿಗೆ ನೀಡಲು ಹುನ್ನಾರ ನಡೆಸಿದೆ. ರಾಜ್ಯದಲ್ಲಿ 19.39 ಲಕ್ಷ ಎಕರೆ ಸರ್ಕಾರಿ ಜಮೀನಿದ್ದು ಈಗಾಗಲೇ ಕಂದಾಯ ಇಲಾಖಾ ಸಚಿವರ ನೇತೃತ್ವದಲ್ಲಿ ಉಪ ಸಮಿತಿಯನ್ನು ರಚಿಸಲಾಗಿದೆ. ಈ ಯೋಜನೆ ಕಾರ್ಯಗತಗೊಂಡರೆ ನಿವೇಶನ ರೈತರು ಸಾಯುವವರೆಗೂ ಜಾಗ ಪಡೆಯಲು ಸಾಧ್ಯವಿಲ್ಲ. ಈ ಹಿನ್ನೆಲೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದರು. ಸ್ವಾತಂತ್ರ್ಯ ಬಂದಾಗಲಿಂದಲೂ ನಿವೇಶನ ರೈತರು ನಿವೇಶನಕ್ಕಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಗ್ರಾಮ ಪಂಚಾಯಿತಿಗಳು ನಿವೇಶನ ಮಂಜೂರಾತಿ ಕೋರಿ ಮನವಿ ಸಲ್ಲಿಸಿದರು. ಪರಿಭಾವಿತ ಅರಣ್ಯ ಎಂಬ ಕಾರಣ ನೀಡಿ ಕಾಲಹರಣ ಮಾಡಲಾಗುತ್ತಿದೆ. ಆದರೆ ಬೃಹತ್ ಕಂಪನಿಗಳಿಗೆ ಮಾತ್ರ ಜಾಗ ಒದಗಿಸಲು ಸರ್ಕಾರ ಮುಂದಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಈಗಾಗಲೇ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೀತಾ ಇದೆ. ನಾವು ಈಗಾಗಲೇ 10-15 ವರ್ಷ 20 ವರ್ಷದಿಂದ ನಾವು ಮನೆ ಇಲ್ಲ ಅಂತ ಹೇಳಿಕೊಂಡು ನಾವು ರಾಜ್ಯದಾದ್ಯಂತ ಮತ್ತು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ನಾವು ಪ್ರತಿ ವರ್ಷಕ್ಕೆ 4-5 ಸರಿ ಹೋರಾಟ ಮಾಡಿಕೊಂಡು ನಮಗೊಂದು 3.75 ಸೆಂಟ್ ಜಾಗ ಕೊಡಿ ಅಂತ ನಾವು ಕೇಳ್ಕೊಂಡು ಬಂದ್ರು ಸಹ ಇದುವರೆಗೂ ನಮ್ಮ ಜಿಲ್ಲಾಡಳಿತ ಆಗಲಿ ಸರ್ಕಾರವಾಗಲಿ ಯಾರು ಸಹ ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಬಡವರ ಪಾಲಿಗೆ ಸಂಕಷ್ಟ ತಂದೊಡ್ಡುವಂತಹ ಇಂತಹ ಭೂ ಪರಭಾರ ಯೋಜನೆಯನ್ನು ತಕ್ಷಣ ಕೈಬಿಟ್ಟು ನಿವೇಶನ ರೈತರಿಗೆ ನಿವೇಶನ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಸೋಮಪ್ಪ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಅಣ್ಣಪ್ಪ, ಉಪಾಧ್ಯಕ್ಷ ಕುಮಾರ್, ಕಾರ್ಯದರ್ಶಿ ಶಬಾನ, ಉಪ ಕಾರ್ಯದರ್ಶಿ ಸುರೇಶ್, ಕಾರ್ಯಕರ್ತರಾದ ಸರೋಜಾ, ಕೃಷ್ಣ, ವೆಂಕಪ್ಪ, ರಮೇಶ್, ಪ್ರವೀಣ್, ಶಂಕರ್, ಸೋಮ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು.